ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ದಿನಾಂಕ 1/9/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಬ್ಲೂಮ್ಬರ್ಗ್ ಬಿಲಿಯನೇರ್ ಇಂಡೆಕ್ಸ್ ಪ್ರಕಾರ ಯಾವ ಭಾರತೀಯ ಉದ್ಯಮಿ ಇತ್ತೀಚೆಗೆ ವಿಶ್ವದ 3ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ? ಗೌತಮ್ ಅದಾನಿ. ಭಾರತೀಯ ಉದ್ಯಮಿ ಗೌತಮ್ ಅದಾನಿ ಇತ್ತೀಚೆಗೆ ವಿಶ್ವದ 3ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಈ ವರ್ಷ ತನ್ನ ನಿವ್ವಳ ಮೌಲ್ಯವನ್ನು ಹೆಚ್ಚಿಸಿಕೊಂಡ ವಿಶ್ವದ 10 ಶ್ರೀಮಂತ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. 137.4 ಬಿಲಿಯನ್ US ಡಾಲರ್ ನಿವ್ವಳ ಮೌಲ್ಯದೊಂದಿಗೆ ಅದಾನಿ ಈ ವರ್ಷ 60.9 ಬಿಲಿಯನ್ US ಡಾಲರ್ ಗಳಿಸಿದ್ದಾರೆ. ಭಾರತವು ಟಾಪ್ 500 ಪಟ್ಟಿಯಲ್ಲಿ 18 ಬಿಲಿಯನೇರ್ ಗಳನ್ನು ಹೊಂದಿದ್ದು ಅಗ್ರ 500 ಬಿಲಿಯನರ್ ಗಳ ಒಟ್ಟು ನಿವ್ವಳ ಮೌಲ್ಯವು ಈ ವರ್ಷ 14%ಗೆ ಕುಸಿದಿದೆ. 2 ಈಸ್ ದಿ ರೈಟ್ ಆನ್ಸರ್. ಬ್ಲೂಮ್ಬರ್ಗ್ ಬಿಲಿಯನರ್ ರಿಚೆಸ್ಟ್ ಪರ್ಸನ್ ಇಂಡೆಕ್ಸ್ ನ ಪ್ರಕಾರ ಟಾಪ್ 5 ಶ್ರೀಮಂತ ವ್ಯಕ್ತಿಗಳು ಎಲನ್ ಮಸ್ಕ್ 247 ಬಿಲಿಯನ್ ಡಾಲರ್, ಜೆಫ್ ಬೆಜೋಸ್ 152 ಬಿಲಿಯನ್ ಡಾಲರ್, ಗೌತಮ್ ಅದಾನಿ 143 ಬಿಲಿಯನ್ ಡಾಲರ್, ಬರ್ನಾರ್ಡ್ ಅರ್ನಾಲ್ಡ್ 137 ಬಿಲಿಯನ್ ಡಾಲರ್, ಬಿಲ್ ಗೇಟ್ಸ್ 116 ಬಿಲಿಯನ್ ಡಾಲರ್. ಕ್ರಿಕೆಟ್ನ ಎಲ್ಲಾ ಸ್ವರೂಪಗಳಲ್ಲಿ 100 ಪಂದ್ಯಗಳನ್ನು ಆಡಿದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಎಲ್ಲಾ 3 ಸ್ವರೂಪಗಳಲ್ಲಿ 100 ಪಂದ್ಯಗಳನ್ನು ಆಡಿದ ಮೊದಲ ಭಾರತೀಯ ಕ್ರಿಕೆಟಿಗ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಒಟ್ಟಾರೆ 2ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಾಜಿ ನಾಯಕ ಈಗ 100 T20 ಇಂಟರ್ನ್ಯಾಷನಲ್, 102 ಟೆಸ್ಟ್ ಮತ್ತು 262 ಒನ್ಡೇ ಇಂಟರ್ನ್ಯಾಷನಲ್ಗಳನ್ನು ಆಡಿದ್ದಾರೆ. ವಿರಾಟ್ ಕೊಹ್ಲಿ ಆಗಸ್ಟ್ 2008ರಲ್ಲಿ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. 1 ಈಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯವು ಮೀಸಲಾದ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪಾಲಿಸಿ 2022-27 ಪ್ರಾರಂಭಿಸಿತು? ಕರ್ನಾಟಕ. ಕರ್ನಾಟಕ ಸರ್ಕಾರವು ತನ್ನ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ನೀತಿ 2022-27 ಆಗಸ್ಟ್ 26ರಿಂದ ಜಾರಿಗೆ ಬಂದಿದೆ ಎಂದು ಘೋಷಿಸಿತು. ಈ ನೀತಿಯನ್ನು ಆಗಸ್ಟ್ 12ರಂದು ಸರ್ಕಾರವು ಅನುಮೋದಿಸಿದೆ. ಹೆಚ್ಚಿನ ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಕರ್ನಾಟಕವನ್ನು ಏರೋಸ್ಪೇಸ್ ಮತ್ತು ಅಪೇಕ್ಷಿತ ಹೂಡಿಕೆಯ ತಾಣವಾಗಿ ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. 2 ಈಸ್ ದಿ ರೈಟ್ ಆನ್ಸರ್. ಇತ್ತೀಚಿನ NCRB ವರದಿಯ ಪ್ರಕಾರ ದೇಶಾದ್ಯಂತ ಮಹಿಳೆಯರಿಗೆ ಅತ್ಯಂತ ಅಸುರಕ್ಷಿತ ಮೆಟ್ರೋಪಾಲಿಟಿನ್ ನಗರ ಯಾವುದು? ನವದೆಹಲಿ. ಇತ್ತೀಚಿನ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ವರದಿಯು ದೆಹಲಿಯಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧಗಳ ಪ್ರಕರಣಗಳು ಎಲ್ಲಾ 19 ಮೆಟ್ರೋ ನಗರಗಳಲ್ಲಿ ಒಟ್ಟು ಅಪರಾಧಗಳ 32.2%ನಷ್ಟಿದೆ ಎಂದು ತಿಳಿಸಿದೆ. ದೆಹಲಿಯು ದೇಶಾದ್ಯಂತ ಮಹಿಳೆಯರಿಗೆ ಅತ್ಯಂತ ಅಸುರಕ್ಷಿತ ಮೆಟ್ರೋಪಾಲಿಟಿನ್ ನಗರವಾಗಿದ್ದು ಮುಂಬೈ ಮತ್ತು ಬೆಂಗಳೂರು ನಂತರದ ಸ್ಥಾನದಲ್ಲಿವೆ. ಭಾರತದಲ್ಲಿ 2020ರಿಂದ 7.2%ರಷ್ಟು ಆತ್ಮಹತ್ಯೆಯಿಂದ ಸಾವಿನ ಹೊರೆ ಹೆಚ್ಚಾಗಿದೆ ಎಂದು ವರದಿಯು ಗಮನಿಸಿದೆ. 2021ರಲ್ಲಿ ಒಟ್ಟು 164,033 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 1 ಈಸ್ ದಿ ರೈಟ್ ಆನ್ಸರ್. ವಿಶ್ವದ ಅತ್ಯಂತ ಕಡಿಮೆ ಫಲವತ್ತತೆ ದರ ಲೋಯೆಸ್ಟ್ ಫರ್ಟಿಲಿಟಿ ರೇಟ್ಗಾಗಿ ಯಾವ ದೇಶವು ತನ್ನದೇ ಆದ ದಾಖಲೆಯನ್ನು ಮುರಿದಿದೆ? ದಕ್ಷಿಣ ಕೊರಿಯಾ. ಅಧಿಕೃತ ಅಂಕಿಅಂಶಗಳ ಪ್ರಕಾರ ದಕ್ಷಿಣ ಕೊರಿಯಾವು ವಿಶ್ವದ ಅತ್ಯಂತ ಕಡಿಮೆ ಫಲವತ್ತತೆ ದರಕ್ಕೆ ತನ್ನದೇ ಆದ ದಾಖಲೆಯನ್ನು ಮುರಿದಿದೆ. ಸ್ಥಿರವಾದ ಜನಸಂಖ್ಯೆಯನ್ನು ಕಾಪಾಡಿಕೊಳ್ಳಲು ದೇಶಗಳಿಗೆ 2.1ರ ಫಲವತ್ತತೆ ದರದ ಅಗತ್ಯವಿದೆ. ದೇಶವು ತನ್ನ ವರ್ಷಗಳ ದೀರ್ಘಾವಧಿಯ ಕ್ಷೀಣಿಸುತ್ತಿರುವ ಜನನದ ಪ್ರವೃತ್ತಿಯನ್ನು ಹಿಮ್ಮೆಟ್ಟಿಸಲು ಹೆಣಗಾಡುತ್ತಿದೆ. ದೇಶದ ಫಲವತ್ತತೆ ದರವು 2021ರಲ್ಲಿ 0.81ಕ್ಕೆ ಕುಸಿದಿದೆ. ಹಿಂದಿನ ವರ್ಷಕ್ಕಿಂತ 0.03% ಕಡಿಮೆಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್.
ಮೆಟಾ, ಗೂಗಲ್, ಮೈಕ್ರೋಸಾಫ್ಟ್ ಮತ್ತು ಇಂಟೆಲ್ ನಂತಹ ತಂತ್ರಜ್ಞಾನದ ದೈತ್ಯರೊಂದಿಗೆ 5G ಸೇವೆಗಳನ್ನು ಜಾರಿಗೆ ತರಲು ಯಾವ ಕಂಪನಿಯು ಪಾಲುದಾರಿಕೆ ಮಾಡಿಕೊಂಡಿದೆ? ರಿಲಯನ್ಸ್. ರಿಲಯನ್ಸ್ ಜಿಯೋ ಭಾರತದ ಪ್ರಮುಖ ಮೆಟ್ರೋ ನಗರಗಳಲ್ಲಿ 5G ಸೇವೆಗಳನ್ನು ಹೊರತರಲು ಮೆಟಾ, ಗೂಗಲ್, ಮೈಕ್ರೋಸಾಫ್ಟ್ ಮತ್ತು ಇಂಟೆಲ್ ನಂತಹ ವಿಶ್ವದ ಕೆಲವು ಪ್ರಮುಖ ತಂತ್ರಜ್ಞಾನ ದೈತ್ಯರೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಕೈಗೆಟಕುವ 5G ಸ್ಮಾರ್ಟ್ಫೋನ್ಗಳನ್ನು ಅಭಿವೃದ್ಧಿಪಡಿಸಲು ಜಿಯೋ ಗೂಗಲ್ನೊಂದಿಗೆ ಸಹಯೋಗ ಮಾಡಿಕೊಂಡಿದೆ. ಜಿಯೋ ಕ್ಲೌಡ್ ಸಕ್ರಿಯಗೊಳಿಸಿದ ವ್ಯಾಪಾರ ಅಪ್ಲಿಕೇಶನ್ಗಳು ಮತ್ತು ಪರಿಹಾರಗಳಿಗಾಗಿ ಗೂಗಲ್ ಕ್ಲೌಡ್ ಮತ್ತು ಮೈಕ್ರೋಸಾಫ್ಟ್ ಅಜೂರ್ ಜೊತೆ ಪಾಲುದಾರಿಕೆ ಮಾಡಿಕೊಂಡಿದೆ. ಭಾರತಕ್ಕಾಗಿ 5G ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಜಿಯೋ ಕ್ವಾಲ್ಕಾಮ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಟು ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಸಣ್ಣ ಕೈಗಾರಿಕೆ ದಿನ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಆಗಸ್ಟ್ 30. ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 30ರಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆ ದಿನವನ್ನು ಆಚರಿಸಲಾಗುತ್ತದೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಚಿವಾಲಯವು 2001ರಲ್ಲಿ ಈ ದಿನವನ್ನು ರಾಷ್ಟ್ರೀಯ ಸಣ್ಣ ಕೈಗಾರಿಕೆ ದಿನವೆಂದು ಘೋಷಿಸಿತು. ದೇಶದ ಆರ್ಥಿಕ ಅಭಿವೃದ್ಧಿಗಾಗಿ ಸಣ್ಣ ಪ್ರಮಾಣದ ವ್ಯವಹಾರಗಳ ಅಭಿವೃದ್ಧಿಯನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತದಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಬೆಳವಣಿಗೆಗೆ ಕಾರಣವಾದ ಭಾರತ ಸರ್ಕಾರದ ಉಪಕ್ರಮವಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಅಭಿಜಿತ್ ಸೇನ್ ಅವರು ಯಾವ ವೃತ್ತಿಯೊಂದಿಗೆ ಸಂಬಂಧ ಹೊಂದಿದ್ದರು? ಅರ್ಥಶಾಸ್ತ್ರಜ್ಞ. ಯೋಜನಾ ಆಯೋಗದ ಮಾಜಿ ಸದಸ್ಯರಾಗಿದ್ದ ಹಿರಿಯ ಅರ್ಥಶಾಸ್ತ್ರಜ್ಞ ಅಭಿಜಿತ್ ಸೇನ್ ಅವರು 72ನೇ ವಯಸ್ಸಿನಲ್ಲಿ ನಿಧನರಾದರು. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 2004ರಿಂದ 2014ರವರೆಗೆ ಅಭಿಜಿತ್ ಸೇನ್ ಯೋಜನಾ ಆಯೋಗದ ಸದಸ್ಯರಾಗಿದ್ದರು. ಅವರು ಗ್ರಾಮೀಣ ಆರ್ಥಿಕತೆಯ ಬಗ್ಗೆ ದೇಶದ ಅಗ್ರಗಣ್ಯ ತಜ್ಞರೆಂದು ಪರಿಗಣಿಸಲ್ಪಟ್ಟಿದ್ದರು. ಅವರು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಟು ಈಸ್ ದಿ ರೈಟ್ ಆನ್ಸರ್. 1000ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾದ ಮಾನ್ಸ್ಟರ್ ಮಾನ್ಸನ್ ಅನ್ನು ಭಾರತದ ಯಾವ ನೆರೆಯ ದೇಶ ಅನುಭವಿಸಿದೆ? ಪಾಕಿಸ್ತಾನ. ಪಾಕಿಸ್ತಾನವು ತನ್ನ ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ಭೀಕರ ಪ್ರವಾಹವನ್ನು ಎದುರಿಸುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ದೇಶದ 150 ಜಿಲ್ಲೆಗಳ ಪೈಕಿ ಸುಮಾರು 110 ಜಿಲ್ಲೆಗಳು ಪ್ರವಾಹಕ್ಕೆ ತುತ್ತಾಗಿವೆ. ಪಾಕಿಸ್ತಾನದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDMA ಇದುವರೆಗೆ 1000ಕ್ಕೂ ಹೆಚ್ಚು ಜನರು ಪ್ರವಾಹದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದೆ. ಆದರೆ ಯುರೋಪ್, ಚೀನಾ ಮತ್ತು ಪ್ರಪಂಚದ ಇತರ ಕೆಲವು ಪ್ರದೇಶಗಳು ಭೀಕರ ಬರಗಾಲವನ್ನು ಅನುಭವಿಸುತ್ತಿವೆ. ಟು ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಫ್ರಾಸ್ಟುರಾ ಸಬಾಂಟಾರ್ಟಿಕಾ ಯಾವ ಜಾತಿಗೆ ಸೇರಿದೆ? ಬರ್ಡ್. ಹೊಸದಾಗಿ ಗುರುತಿಸಲಾದ ಪಕ್ಷಿ ಪ್ರಭೇದಗಳು ಡಿಯಾಗೋ ರಾಮಿರೆಜ್ ದ್ವೀಪ ಸಮೂಹದಲ್ಲಿ ವಾಸಿಸುವ ಸಬಾಂಟಾರ್ಟಿಕಾ ರಯಾಡಿಟೋ ಅಫ್ರಾಸ್ಟುರಾ ಸಬಾಂಟಾರ್ಟಿಕಾ ಎಂದು ಹೆಸರಿಸಲ್ಪಟ್ಟಿದೆ. ಡಿಯಾಗೋ ರಾಮಿರೆಜ್ ದಕ್ಷಿಣ ಅಮೆರಿಕದ ಖಂಡದ ದಕ್ಷಿಣದ ಬಿಂದುವಾಗಿದೆ. ಹಕ್ಕಿ ನೆಲಮಟ್ಟದಿಂದ ಕಡಿಮೆ ದೂರದಲ್ಲಿ ಚಲಿಸುತ್ತದೆ ಮತ್ತು ಮರಗಳಲ್ಲಿನ ಕುಳಿಗಳಲ್ಲಿ ಗೂಡು ಕಟ್ಟುವ ಬದಲು ನೆಲದಲ್ಲಿನ ಕುಳಿಗಳಲ್ಲಿ ಸಂತಾನೋತ್ಪತ್ತಿ ಮಾಡುತ್ತದೆ. ಟು ಈಸ್ ದಿ ರೈಟ್ ಆನ್ಸರ್. ಯಾವ ನಗರವು ಜೀವ ವೈವಿಧ್ಯವನ್ನು ಉಳಿಸಲು ಯುಎನ್ ಸೆಷನ್ ಅನ್ನು ಆಯೋಜಿಸಿದೆ? ನ್ಯೂಯಾರ್ಕ್. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಜೀವ ವೈವಿಧ್ಯವನ್ನು ಉಳಿಸಲು ಯುಎನ್ ಅಧಿವೇಶನ ನಡೆಯಿತು. ಆದಾಗ್ಯೂ ಯುಎನ್ ಸದಸ್ಯ ರಾಷ್ಟ್ರಗಳು ಸಮುದ್ರಗಳಲ್ಲಿನ ಜೀವ ವೈವಿಧ್ಯವನ್ನು ರಕ್ಷಿಸಲು ಒಪ್ಪಿದವು. ಇದು ಬೆಳೆಯುತ್ತಿರುವ ಪರಿಸರ ಮತ್ತು ಆರ್ಥಿಕ ಸವಾಲುಗಳನ್ನು ಪರಿಹರಿಸುವ ಒಪ್ಪಂದವಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಯಾವ ಸಂಸ್ಥೆ ಅಥವಾ ಕೌನ್ಸಿಲ್ ಭಾರತದ ಸ್ಪರ್ಧಾತ್ಮಕತೆಯ ಮಾರ್ಗಸೂಚಿ 100 ವರದಿಯನ್ನು ಬಿಡುಗಡೆ ಮಾಡಿದೆ? ಆರ್ಥಿಕ ಸಲಹಾ ಮಂಡಳಿ ಮೀನ್ಸ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್. ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಮಂಡಳಿ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ EAC ಭಾರತಕ್ಕೆ 100 ಸ್ಪರ್ಧಾತ್ಮಕತೆಯ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಡಾಕ್ಯುಮೆಂಟ್ ಶತಮಾನೋತ್ಸವದ ವರ್ಷಕ್ಕೆ ಭಾರತಕ್ಕೆ ಮಾರ್ಗಸೂಚಿಯಾಗಿದೆ ಮತ್ತು 2047ರ ವೇಳೆಗೆ ಭಾರತವು ಹೆಚ್ಚಿನ ಆದಾಯದ ದೇಶವಾಗಲು ಮಾರ್ಗದರ್ಶನ ನೀಡುತ್ತದೆ. ಸ್ಪರ್ಧಾತ್ಮಕತೆಯ ಮಾರ್ಗಸೂಚಿಯು EAC PM ಸ್ಪರ್ಧಾತ್ಮಕತೆಯ ಸಂಸ್ಥೆ ಮತ್ತು ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನ
ಡಾಕ್ಟರ್ ಕ್ರಿಶ್ಚಿಯನ್ ಕೆಟಲ್ಸ್ ನಡುವಿನ ಸಹಯೋಗದ ಪ್ರಯತ್ನವಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ಪರಮಾಣು ಪರೀಕ್ಷೆಗಳ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ಸ್ ಅನ್ನು ಆಚರಿಸಲಾಗುತ್ತದೆ. ಆಗಸ್ಟ್ 29 ಪರಮಾಣು ಪರೀಕ್ಷೆಗಳ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 29ರಂದು ವಿಶ್ವಸಂಸ್ಥೆಯು ಆಚರಿಸುತ್ತದೆ. ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆಯ ವಿನಾಶಕಾರಿ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. ಪರಮಾಣು ಪ್ರಸರಣವನ್ನು ಕೊನೆಗೊಳಿಸಲು ಮತ್ತು ಅಂತಹ ಪರೀಕ್ಷೆಗಳನ್ನು ನಿಲ್ಲಿಸುವಂತೆ ಇದು ವಿಶ್ವದ ಸರ್ಕಾರಗಳನ್ನು ಒತ್ತಾಯಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆಗಳು. ಪ್ರಶ್ನೆ 1. ಬ್ಲೂಮ್ಬರ್ಗ್ ಬಿಲಿಯನರ್ ರಿಚೆಸ್ಟ್ ಪರ್ಸನ್ ಇಂಡೆಕ್ಸ್ನ ಪ್ರಕಾರ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಬ್ಲೂಮ್ಬರ್ಗ್ ಬಿಲಿಯನರ್ ರಿಚೆಸ್ಟ್ ಪರ್ಸನ್ ಇಂಡೆಕ್ಸ್ನ ಪ್ರಕಾರ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಪ್ರಶ್ನೆ 2. ಇತ್ತೀಚಿನ NCRB ವರದಿಯ ಪ್ರಕಾರ ದೇಶಾದ್ಯಂತ ಮಹಿಳೆಯರಿಗೆ ದೆಹಲಿ ನಂತರ ಎರಡನೇ ಅತ್ಯಂತ ಅಸುರಕ್ಷಿತ ಮೆಟ್ರೋಪಾಲಿಟಿನ್ ನಗರ ಯಾವುದು? ಇತ್ತೀಚಿನ NCRB ವರದಿಯ ಪ್ರಕಾರ ದೇಶಾದ್ಯಂತ ಮಹಿಳೆಯರಿಗೆ ದೆಹಲಿ ನಂತರ ಎರಡನೇ ಅತ್ಯಂತ ಅಸುರಕ್ಷಿತ ಮೆಟ್ರೋಪಾಲಿಟಿನ್ ನಗರ ಯಾವುದು? ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.